ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಸುಮಲತಾ ಅಂಬರೀಶ್ ಕುರಿತಂತೆ ಕಿಚ್ಚ ಸುದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಷ್ಟಕ್ಕೂ ಸುದೀಪ್ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೂ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತಿಳಿದಿರುವ ಬರುವ ಲೋಕಸಭಾ ಚುನಾವಣೆಗಾಗಿ ಮಂಡ್ಯದ ಸ್ಪರ್ಧಿಯಾಗಿ ಸುಮಲತಾ ಅಂಬರೀಶ್ ಹಾಗೂ ನಿಖಿಲ್ ಕುಮಾರಸ್ವಾಮಿ ನಡುವೆ ತೀವ್ರ ಸ್ಪರ್ಧಿ ಏರ್ಪಟ್ಟಿದೆ. ವಿಶೇಷ ಏನೆಂದ್ರೆ ಸುಮಲತಾ ಪರವಾಗಿ ಚಿತ್ರರಂಗದ ಅನೇಕರು ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಈಗಾಗಲೇ ದರ್ಶನ್ ಜೊತೆಗಿದ್ರು, ಆದ್ರಿಂದ ಬೇರೆ ಯಾರು ಬೇಕಿಲ್ಲ ಅಂತ ಸುದೀಪ್ ಸಹ ಹೇಳಿಕೆ ನೀಡಿ ನಾವು ಜೊತೆಗಿದ್ದೇವೆ ಅಂತ ಹೇಳಿಕೊಂಡಿದ್ರು. ಇನ್ನು ಯಶ್ ಕೂಡ ಬಹಿರಂಗವಾಗಿ ಬೆಂಬಲ ಸೂಚಿಸಿದ್ದಾರೆ, ಹಾಗೆಯೇ ದೊಡ್ಡಣ್ಣ ಸಹ ಜೊತೆಯಾಗಿದ್ದಾರೆ. ಹೀಗಾಗಿ ತಣ್ಣಗಿದ್ದ ಮಂಡ್ಯ ಲೋಕಸಭಾ ಕ್ಷೇತ್ರ ಎಂಬ ಸಿನಿಮಾ ಸದ್ಯಕ್ಕೆ ಮಲ್ಟಿಸ್ಟಾರ್ ಸಿನಿಮಾದಂತೆ ಕಾಣಿಸ್ತಿದೆ. ಇನ್ನು ಈ ಕುರಿತಂತೆ ನಿನ್ನೆಯಷ್ಟೇ ಪತ್ರಿಕಾಗೋಷ್ಠಿ ಏರ್ಪಟ್ಟಿತ್ತು. ಯಶ್ ಹಾಗೂ ದರ್ಶನ್ ಇಬ್ಬರು ಭಾಗವಹಿಸಿ ನಾವಿಬ್ಬರು ಸುಮಲತಾ ಪರ, ನಾವಿಲ್ಲಿ ಮನೆ ಮಕ್ಕಳಾಗಿ ಬಂದಿದ್ದೀವಿ ಅಂತ ಹೇಳಿಕೊಟ್ಟಿದ್ರು. ಇದೇ ವೇಳೆ ಸುದೀಪ್ ಹೇಳಿಕೆಯನ್ನ ಸಹ ದರ್ಶನ್ ಮುಂದೆ ಇಡಲಾಯಿತು. ಅದಕ್ಕೆ ದರ್ಶನ್, ನಮ್ಮ ಹೀರೋ ಯಶ್ ಕೂಡ ಇಲ್ಲಿಯೇ ಇದ್ದಾರೆ, ನಾವಿಬ್ಬರು ಜೋಡಿ ಎತ್ತುಗಳಂತಿದ್ದೇವೆ ಅಂತ ಪ್ರತಿಕ್ರಿಯಿಸಿದ್ರು. ಹೀಗಾಗಿ ಈ ಇಬ್ಬರು ಸ್ಟಾರ್ ನಟರು ಸುಮಲತಾ ಪರವಾಗಿ ಇದ್ದಾರೆಂದು ಗೆಲುವು ಖಚಿತ ಎಂಬ ಮಾತುಗಳು ಕೇಳಿ ಬರ್ತಿದೆ. ಇನ್ನು ಈ ಬಗ್ಗೆ ಸುದೀಪ್ ಸಹ ತಮ್ಮ ಟ್ವಿಟರ್ ಖಾತೆಯ ಮೂಲಕ ಹಂಚಿಕೊಂಡಿದ್ದಾರೆ. ಸುಮಲತಾ ಅಕ್ಕನಿಗೆ ಶುಭಾಶಯಗಳು, ನೀವು ಮತ್ತೆ ಮಾಮ ಯಾವಾಗಲೂ ಜನರ ಸೇವೆ ಮಾಡ್ತಿರ್ಬೇಕು, ನಾನು ಸಹ ನಿಮಗೆ ಸಪೋರ್ಟ್ಗೆ ಇದ್ದೀನಿ, ಲವ್ ಯು ಅಕ್ಕ ಎಂದಿದ್ದಾರೆ. ಹೀಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆ ಏನಾಗಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ.